टू व्हीलर, फोर व्हील, सिक्स व्हील, 10 व्हील लॉरी तक का और उसकी वर्ल्ड रिकॉर्ड मानी दी थी। सो यू हेद्रिके ऐनदिया ಎಲ್ಲರಿಗೂ ನಮಸ್ಕಾರ. ನಾನು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ದೀಪಾ ಜಸ್ಕಿ. ನಾನು 7ನೇ ವಯಸ್ಸಲ್ಲಿ ಎಲ್ಲಾ ತರ ವಾಹನಗಳ 2 ವೀಲರ್, 4 ವೀಲ್, 6 ವೀಲ್, 10 ವೀಲ್ ಲಾರಿ ತನಕ ಓಡಿಸಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. ಮತ್ತು 1 ನಿಮಿಷದಲ್ಲಿ 50 ಲ್ಯಾಪ್ ಡ್ರಿಫ್ಟಿಂಗ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. ನಂದು 2 ವರ್ಲ್ಡ್ ರೆಕಾರ್ಡ್ ಆಯಿತು, ಇನ್ನೂ 4 ವರ್ಲ್ಡ್ ರೆಕಾರ್ಡ್ ಮಾಡೋದು ಇದೆ. ನಿಮ್ಗೆಲ್ಲರೂ ನನಗೆ ಆಶೀರ್ವಾದ ಕೊಡಿ. ಮತ್ತು ಇಲ್ಲಿ ನಾನು ನಾಗಮಗ್ಲಾಗಿ ಬಂದಿದ್ದೀನಿ. ಇವತ್ತು ಜವಾಹರ್ ಬಾಲ್ ಮಂಚ್ಗೆ ಬಂದಿದ್ದೀನಿ. ಇಲ್ಲಿ ನಾನು ಬಂದಿರೋದು ಕಾರಣ ಏನಂದ್ರೆ ರಾಹುಲ್ ಗಾಂಧಿ ಸರ್ಗೆ ನಾನು ಕಾರ್ನಲ್ಲಿ ಕೂತ್ಕೊಂಡು ಟ್ರಿಪ್ ಮಾಡಬೇಕು ಅಂತ ನನ್ನ ಆಸೆ. ಅದು ಎಲ್ಲ ಓಕೆ ಅಂತ ಇದೆ, ಕನ್ಫರ್ಮ್ ಇನ್ನೂ ಆಗಿಲ್ಲ. ಸೊ ಎಲ್ಲರೂ ಪ್ರೇರ್ ಮಾಡಿ, ನನಗೆ ಇನ್ನೂ ತುಂಬ ವರ್ಲ್ಡ್ ರೆಕಾರ್ಡ್ ಮಾಡೋದು ಇದೆ. ಏನ್ ಮೋಟಿವ್ ಏನು ನಿಮ್ಗೆ, ಯಾಕೆ ಈ ರೀತಿಯ ಮಾಡ್ಬೇಕು, ವೆಹಿಕಲ್ ಓಡಿಸ್ಬೇಕು ಅಥವಾ ಲಿಫ್ಟ್ ಮಾಡ್ಬೇಕು ಅನ್ನೋದು ಯಾಕೆ ಬಂತು ಮನ್ಸಲ್ಲಿ? ನನ್ನ ಫಾದರು ಅವರು ರೇಸರ್, ಅವರು ಇಂಟರ್ನ್ಯಾಷನಲ್ ರೇಸರ್ ಆಗ್ಬೇಕು ಅಂತ ಅವರು ಏಮ್ ಇತ್ತು. ಬಟ್ ಅವರು ಆಗಿಲ್ಲ. ಅದಕ್ಕೆ ಅವರು ಗಂಡ ಮಗಿಗೆ ಕೈಕೊಂಡಿದ್ರು, ಗಂಡ ಮಗು ಆಗಿಲ್ಲ. ಅದಕ್ಕೆ ಯಾಕೆ ಹೆಣ್ಣೆ ನಿಮ್ಮ ತಂದೆ ಖುಷಿ ಪಡ್ತಾರೆ? ನಮ್ಮ ತಂದೆ ತಾಯಿಯಿಂದ ನನ್ನ ಆಶೀರ್ವಾದ ಇದೆ. ಅವ್ರ ಪ್ರೇಸ್ ಇಂದ ನಾನು ಇಲ್ಲಿಗೆ ತನಕ ಬಂದಿದ್ದೀನಿ. ಯಾವ ಏಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ? ನಾನು ತುಂಬಾ ಚಿಕ್ಕ ವಯಸ್ಸಿಂದ ಓಡಿಸ್ತಾ ಇದ್ದೀನಿ. ಫಸ್ಟ್ ಯಾವ್ದು ಓಡಿಸಿದ್ದು? ಫಸ್ಟ್ ನಾನು 800 ಅಲ್ಲಿ 3 ವರ್ಷ ಇದ್ದಾಗ ನಾನು ಎಲ್ಲಾ ತರ ವಾಹನಗಳ ಓಡಿಸ್ತಾ ಇದ್ದೆ. 7 ವರ್ಷದಲ್ಲಿ ನನ್ ವರ್ಲ್ಡ್ ರೆಕಾರ್ಡ್ ಆಯ್ತು. ಸೊ ಓಕೆ, ಚಿಕ್ಕ ವಯಸ್ಸಿಗೆ ಲೈಸೆನ್ಸ್ ಇರಲ್ಲ ಅಂತ ಅದೆಲ್ಲ ಹೇಗ್ ಫೇಸ್ ಮಾಡಿದ್ರಿ? ಅದು ನಮ್ಗೆ ಸ್ಪೆಷಲ್ ಪರ್ಮಿಷನ್ ನಾವು ತಗೊಂಡು, ಗವರ್ಮೆಂಟ್ ಸ್ಪೆಷಲ್ ಪರ್ಮಿಷನ್ ತಗೊಂಡು ನಾವು ಬರೀ ಗ್ರೌಂಡ್ ನಲ್ಲಿ, ಆನ್ ರೋಡ್ ಇಲ್ಲ, ಗ್ರೌಂಡ್ ನಲ್ಲಿ ಮಾಡಿದ್ವಿ. ಈಗ ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನು ವರ್ಲ್ಡ್ ರೆಕಾರ್ಡ್ ಇದೆ ನಂದು. ಆಫ್ಟರ್ ಫ್ಯೂ ಡೇಸ್ ವರ್ಲ್ಡ್ ರೆಕಾರ್ಡ್ ಇದೆ, ಅದು ವಿದೌಟ್ ಟೈಮ್ ಸಿಕ್ಸ್ ಇದೆ ಎಲ್ಲ, ಅದರಲ್ಲಿ ಓಡಿಸ್ಬೇಕು. ಓಕೆ, ಪ್ರಾಕ್ಟೀಸ್ ಎಲ್ಲ ಹೇಗ್ ಮಾಡ್ತೀರಾ? ಪ್ರಾಕ್ಟೀಸ್ ನಾವು ಗ್ರೌಂಡ್ ಅಲ್ಲಿನೇ ಮಾಡೋದು, ನಮ್ಮ ಅಪ್ಪ ಅದೇ ಕಲಿಸೋದು. ಓಕೆ, ಸೊ ಯಾವಾಗ್ಲಾದ್ರೂ ಹೆದರಿಕೆ ಅನ್ನೋದು ಆಗಿದೆಯಾ? ಇಲ್ಲ, ಏನಿಲ್ಲ. ಏನ್ ಮುಂದೆ ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಲೈಫ್ ಅಲ್ಲಿ? ನಾನು ಫೈಟರ್ ಪೈಲಟ್ ಆಗಿ ನನ್ನ ದೇಶಕ್ಕೆ ರಕ್ಷಾ ಮಾಡ್ಬೇಕು ಅಂತ. ಟೈಮ್ ಬಂದ್ರೆ ಜೀವ ಕೊಡೋದಕ್ಕೆ ರೆಡಿ. ಸೂಪರ್. ಏನ್ ಸ್ಟಡಿ ಮಾಡ್ತಾ ಇದ್ದೀರಾ? ನಾನು ಈಗ 7th ಸ್ಟ್ಯಾಂಡರ್ಡ್. ಓಕೆ, ಥ್ಯಾಂಕ್ ಯು. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.